ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಅಧಿಕ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಹಾಗೆಯೇ ಒಂದು ಸ್ತೋತ್ರದ ಬಗ್ಗೆ ಕೂಡ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ಅಧಿಕ ಮಾಸ ಕೂಡ ಇದೆ. ಅಧಿಕ ಮಾಸದ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತೀನಿ. ಅಧಿಕ ಮಾಸವನ್ನು ಹಿಂದೂ ಧರ್ಮದಲ್ಲಿ ಪುರುಷೋತ್ತಮ ಮಾಸ ಮತ್ತು ಮಲಮಾಸ ಅಂತ ಕರೀತಾರೆ. ಈ ಒಂದು ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ಅಪಾರವಾದ ಮಹತ್ವವನ್ನು ನೀಡಲಾಗಿದೆ. ಈ ಅವಧಿಯಲ್ಲಿ ಭಕ್ತರು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಹಾಗೆಯೇ ಭಗವಾನ್ ವಿಷ್ಣುವನ್ನು ಹೆಚ್ಚಾಗಿ ಆರಾಧಿಸ್ತಾರೆ ಅಂತಲೇ ಹೇಳ್ಬೋದು. ಭಗವಾನ್ ವಿಷ್ಣುವು ಅಧಿಕ ಮಾಸದ ಅಧಿಪತಿ ಅಂತ ನಂಬಲಾಗಿದೆ. ನಿಮಗೆಲ್ಲ ಗೊತ್ತಿದೆ, ಜುಲೈ 18ರಿಂದ ಅಧಿಕ ಮಾಸ ಆರಂಭವಾಗಿದೆ ಅಂತ. ಹಾಗೆ ಇದು ಮುಕ್ತಾಯ ಆಗೋದು ಯಾವಾಗ ಅಂದರೆ ಆಗಸ್ಟ್ 16ನೇ ತಾರೀಕು ಅಧಿಕ ಮಾಸ ಮುಕ್ತಾಯಗೊಳ್ಳುತ್ತೆ. ಅಧಿಕ ಮಾಸದ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವಿನ್ನೂ ನೋಡಿಲ್ಲ ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅಧಿಕ ಮಾಸದಲ್ಲಿ ವಿಷ್ಣು ಮತ್ತು ಶಿವನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ವಿಷ್ಣುವಿಗೆ ಮೀಸಲಾದ ಮಾಸ ಅಂತ ಕೂಡ ಕರೀತಾರೆ ಅಲ್ವಾ. ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲ ಬೇಗನೆ ನಿವಾರಣೆ ಆಗುತ್ತೆ. ಹಾಗೆಯೇ ನಮ್ಮ ಇಷ್ಟಾರ್ಥ ಏನಾದರೂ ಇದ್ದರೆ ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದು ತುಂಬಾ ಸೂಕ್ತ. ಹಾಗೆಯೇ ದಾನ ತುಂಬಾ ಶ್ರೇಷ್ಠವಾದದ್ದು. ಇನ್ನೊಂದು ಹೇಳಬೇಕು ಅಂದರೆ ಈ ಮಾಸದಲ್ಲಿ ಮಾಡಲೇಬಾರದಂಥ ಒಂದು ಕೆಲಸಗಳು ಏನು ಅಂದರೆ ಮಾಂಸಾಹಾರವನ್ನು ಮಾಡಬಾರ್ದು. ಹಾಗೆಯೇ ಯಾರು ವ್ರತ ಮಾಡ್ತಾ ಇರೋರು ಇದ್ದರೆ ಈರುಳ್ಳಿ ಬೆಳ್ಳುಳ್ಳಿಯ ಸೇವನೆಯನ್ನು ಮಾಡಲೇಬಾರ್ದು. ವಿಷ್ಣುವಿನ ಆರಾಧನೆ ಮಾಡುವಾಗ ನೀವು ತಪ್ಪದೇ ತುಳಸಿಯನ್ನು ಅರ್ಪಿಸಬೇಕು. ತುಳಸಿ ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗೆಯೇ ನೀವು ಪೂಜೆ ಮಾಡುವಾಗ ರಂಗೋಲಿಯನ್ನು ಕೂಡ ಹಾಕಲೇಬೇಕು. ಶಂಖ, ಚಕ್ರ, ರಂಗೋಲಿಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಈ ಮಾಸದಲ್ಲಿ ವಿಷ್ಣು ಪಾದದ ರಂಗೋಲಿಯನ್ನು ಹಾಕೋದು ತುಂಬಾ ಶ್ರೇಷ್ಠ. ಹಾಗೆ ಆ ಒಂದು ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡೋದ್ರಿಂದ ಹೆಚ್ಚಿನ ಫಲ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ 33 ಬಾರಿ ಪಠನೆಯನ್ನು ಮಾಡಬೇಕು. 33 ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹವಾಗುತ್ತೆ. ಹಾಗೆಯೇ ಅಧಿಕ ಮಾಸದಲ್ಲಿ ಹೆಚ್ಚಿನ ಫಲವನ್ನು ನೀವು ಪಡೀತೀರಾ ಅಂತಲೇ ಹೇಳ್ಬೋದು. ಒಂದು ಸ್ತೋತ್ರಕ್ಕೆ ಅಂಥದ್ದೊಂದು ಶಕ್ತಿ ಇದೆ, ಅಧಿಕ ಮಾಸದಲ್ಲಿ ಹೇಳುವಂಥ ಒಂದು ಸ್ತೋತ್ರ. ಹಾಗೆಯೇ ಪ್ರತಿನಿತ್ಯ ಕೂಡ ಈ ಒಂದು ಸ್ತೋತ್ರವನ್ನು 33 ಬಾರಿ ನೀವು ಪಠನೆಯನ್ನು ಮಾಡ್ಬೋದು. ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಿ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತಾ ತುಳಸಿಯನ್ನು ಅರ್ಪಿಸಿ ಸಾಕು, ನಿಜವಾಗಲೂ ಜೀವನ ಬದಲಾಗುತ್ತೆ. ಸ್ನೇಹಿತರೆ, ನಿಮ್ಮ ಎಂಥದ್ದೇ ಒಂದು ಕೋರಿಕೆ ಇದ್ರೂ ಶೀಘ್ರವಾಗಿ ನೆರವೇರುತ್ತೆ. ಅಷ್ಟಿಲ್ಲದೆ ಹೇಳೋದಿಲ್ಲ, ಅಧಿಕ ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ಅಧಿಕವಾಗಿ ಫಲ ದೊರೆಯುತ್ತೆ ಅಂತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.